ಹಣವಂತರ ಅಖಾಡದಲ್ಲಿ ಚಂದನ್ ನೈತಿಕ ರಾಜಕಾರಣ ವಿರೋಧಿಸಿದ್ದವರೇ ಸೇರ್ತಿದ್ದಾರೆ ನಾರಾಯಣಗೌಡ ಬಣ ಚತುಷ್ಕೋನ ಸ್ಪರ್ಧೆಯಲ್ಲಿ ಯಾರಾಗ್ತಾರೆ ಪೇಟೆ ಶಾಸಕ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನನಗೆ ಇದು ಕುತೂಹಲ ಇರುವಂತ ನನಗೆ ಪರ್ಸನಲ್ ಆಗಿ ಚಂದನಗೌಡ ಎಷ್ಟು ಓಟ್ ತಗೋತಾರೆ ಅಂತ ಯಾಕಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇಡೀ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶ ದೇಶಕ್ಕೆ ಯುವಕರು ರಾಜಕೀಯಕ್ಕೆ ಇಳಿಬೇಕು ಅಂದ್ರೆ ಚಂದನ್ ಯಾರು ಹತ್ತು ಐದು ವರ್ಷ ಮೇಲ್ಪಟ್ಟವರು ರಾಜಕೀಯ ರಾಜಕಾರಣಿ ಆಗ್ಬೇಕು ಜನರ ಸೇವೆ ಮಾಡಬೇಕು ಅಂತಿದ್ರಿ ಬಂದೆಲ್ಲ ಚುನಾವಣೆ ಕಂಟೆಸ್ಟ್ ಮಾಡಿ ಹ್ಮ್ ರಾಜಕಾರಣಕ್ಕೆ ಬನ್ನಿ ಹೌದು ಬರೀ ಎಮ್ ಎಲ್ ಎಲ್ ಎ ಆಗಬೇಕು ಮಂತ್ರಿ ಮಕ್ಕಳ ಎಮ್ ಎಲ್ ಎ ಆಗ್ಬೇಕು ದುಡ್ಡಿರೋ ಎಮ್ ಎಲ್ ಎ ಆಗಬೇಕು ಪಳೆಗಾರ ಚಂದನ್ ಗೌಡ ಸಂದರ್ಶನ ಮಾಡಿದೆ ಅವ್ರ ತಂದೆ ತಾಯಿ ಮಾತಾಡಿಸೆ ಅವ್ರ ತಂದೆ ಹಳ್ಳಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾರ ತಾಯಿ ಮನೇಲಿರ್ತಾರೆ ಆತ ಚಂದನ್ ಗೌಡ ಇವತ್ತು ಕಾಲಿಗೆ ಚಕ್ರ ಕಟ್ಕೊಂಡ್ ಕೆಆರ್ ಪೇಟೆ ಪ್ರತಿ ಹಳ್ಳಿ ಹಳ್ಳಿ ಸುತ್ತತಾವ್ರೆ ಜನಗಳಿಗೆ ಅಗ್ರಿಮೆಂಟ್ ಪೇಪರ್ ಕೊಡ್ತಾರೆ ನಾನು ಗೆದ್ರೆ ಕೆಲಸ ಮಾಡ್ತೀನಿ ಓಟ್ ಹಾಕಿ ಗೆದ್ರೆ ಕೆಲಸ ಮಾಡ್ತೀನಿ ಸೋತು ಸಹ ನಿಮ್ ಮೂರ್ನಾ ಬಂದು ನಿಮ್ ಜೊತೆಲಿ ಇರ್ತೀನಿ ಹೌದು ಸೋಲ್ಸಿ ಬೇಕಾರೆ ಅಂತ ಆದ್ರೆ ಜನ ದೊಡ್ಡ ಮಟ್ಟದ ಬೆಂಬಲ ಕೊಡ್ತಾ ಇದಾರೆ ರಾಜಕಾರಣಿಗಳು ತಾವೇ ಕಾಸು ಆರ ಹಾಕಿಸ್ಕೊಳ್ಳೋದು ತಾವೇ ಕೊಟ್ಟು ಹೆಚ್ಚಿಸ್ಕೊಳ್ಳೋ ಕೆಲಸ ಮಾಡ್ತಿದ್ರು ಆದ್ರೆ ಈ ಆ ಒಂದೆಷ್ಟೋ ಗ್ರಾಮಗಳಲ್ಲಿ ಜೆ ಸಿ ಪಿಲಿ ಹೂ ಹಾಕೊಂಡು ವೆಲ್ಕಮ್ ಮಾಡಿ ನೋವರಿ ನಾವಿದೀವಿ ಅಂತ ಹೇಳ್ತಾ ಇದಾರೆ ಎಷ್ಟೋ ಗಳು ನಾವು ಓಟ್ ಹಾಕ್ತೀವಿ ತಲೆ ಕೆಡ್ಸ್ಕೊಡ ಬ್ರದರ್ ಯಾಕೆ ಅಂತಂದ್ರೆ ನೀನು ನೈತಿಕ ರಾಜಕೀಯ ಮಾಡ್ತಿದ್ಯಾ ಹಣ ವರ್ಷಸ್ ಗುಣ ಅಂತ ರಾಜಕಾರಣ ಮಾಡ್ತಿದ್ಯಾ ಅಂತ ಚಂದನ್ ಗೌಡರಿಗೆ ದೊಡ್ಡ ಮಟ್ಟದ ಬೆಂಬಲವನ್ನು ಕೊಡ್ತಾವ್ರೆ ಗೆದ್ದು ಬಿಡ್ತಾರೆ ಚಂದನ್ ಗೌಡ ಅಂತ ಹೇಳೋದಾದ್ರೆ ನೀವೆಲ್ಲ ಮೂರ್ಖ ಅಂತೀರಿ ಆದ್ರೆ ಆತ ಪಡೆಯುವ ಪ್ರತಿಯೊಂದು ಮತವೂ ಸಹ ನಿಯತ್ತಿಂದ ಪಡೆದಿದ್ದು ಪ್ರತಿಯೊಂದು ಮತವೂ ಸಹ ಪರಿಶುದ್ಧವಾಗಿದ್ದು ಪ್ರತಿಯೊಂದು ಮತವೂ ಸಹ ಯೋಗ್ಯರಾಕಿದ್ದು ಹೌದು ಪ್ರತಿಯೊಂದು ಮತವೂ ಸಹ ಒಳ್ಳೆ ನಮ್ಮ ಆರ್ ಪೇಟೆ ಮಾಡಬೇಕು ಅನ್ನೋರಾಗ್ತಂಥದ್ದು ಪ್ರತಿಯೊಂದು ಮತವೂ ಸಹ ಮತ ಆಗಿರುತ್ತೆ ನಿಜ ಹಾಗಾಗಿ ಆ ಪ್ರತಿಯೊಂದು ಮತಕ್ಕೂ ವ್ಯಾಲ್ಯೂ ಇರುತ್ತೆ ಚಂದನ್ಗೌಡ ಗೌಡ ಪಡೆಯುವಂತ ಪ್ರತಿಯೊಂದು ಮತಕ್ಕೂ ಬೆಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೌದು ಗೆಲುವು ಸೋಲು ಸೆಕೆಂಡ್ರಿ ಬಟ್ ಬಿಕಾಸ್ ಆಫ್ ಆಮೇಲೆ ಏನೇ ಶಿವ ಪಕ್ಷ ಪಕ್ಷಪಾತಿ ಅಲ್ಲ ಸರಿ ಇದ್ರೆ ಸರಿ ತಪ್ಪು ತಪ್ಪಿದ್ರೆ ತಪ್ಪು ಯೋಗ್ಯರು ರಾಜಕೀಯಕ್ಕೆ ಬರಬೇಕು ಅನ್ನೋ ನನ್ನ ನಿಲುವು ಸಚಿವ ನಾರಾಯಣಗೌಡ ಕ್ಷೇತ್ರದಲ್ಲಿ ಇದ್ರು ಕೂಡ ಮೂವತ್ತೈದು ವರ್ಷದಿಂದ ಒಂದ್ ಹಳ್ಳಿಗೆ ಬಸ್ ಇರ್ಲಿಲ್ಲ ನಾವು ಚಂದನ ಮಾಡಿಸಿದ್ರು ಒಂದು ಹಳ್ಳಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅದನ್ನ ಸರಿ ಮಾಡ್ಸಿ ಸರಿ ಮಾಡ್ಸಿದ್ರು ಬೇರೆ ಬೇರೆ ಸಮಸ್ಯೆಗಳ್ನ ಸರಿ ಮಾಡ್ಸಿದ್ರು ಹಾಗಾಗಿ ರಾಜಕಾರಣ ಮಾಡೋಕೆ ಸೇವೆ ಮಾಡೋಕೆ ಇಚ್ಛಾಶಕ್ತಿ ಇರಬೇಕು ಹಣ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹೌದು ನಾವು ಒಂದ್ ಸಾವಿರ ಒಟ್ಟುಗ್ ಮಾರ್ಕಂಡ್ರೆ ಎಪ್ಪತ್ತು ಪೈಸೆಗ್ ಮಾರ್ಕೊಂಡಾಗೆ ಭಿಕ್ಷುಕ್ರಿಗಿಂತ ಕಡೆ ಹೌದು ಎರಡ್ ಸಾವಿರಕ್ಕೆ ಮಾರ್ಕೊಂಡ್ರು ಒಂದು ಸಾವಿರ ರೂಪಾಯಿ ಮಾರ್ಕೊಂಡಂಗೆ ಹಾಗಾಗಿ ಮತ ಮಾರಾಟ ಮಾಡಿ ಮತದಾನ ಮಾಡಿ ಇನ್ನು ಮತ್ತೊಂದ್ ಕಡೆ ನೋಡಿದಾರೆ ನಾರಾಯಣಗೌಡ ಗೌಡ ಆಗೋದಿಲ್ಲ ಕಾಂಗ್ರೆಸ್ ಹೋಗ್ಬಿಡ್ತಾರೆ ಬಿಜೆಪಿ ಆಗಿ ಉಳ್ಕೊಂಡಿದ್ದಾರೆ ಬಟ್ ಅವ್ರೀಗ ಅವ್ರನ್ನ ಯಾರು ತಿರಸ್ಕಾರ ಮಾಡೋದು ರಾಜಾವ್ಲಿ ದಿನೇಶ್ ಬಸ್ ಸಂತೋಷ್ ಇವರೆಲ್ಲ ಬಂದು ನಾರಾಯಣಗೌಡರಿಗೆ ಜೈ ನಾರಾಯಣಗೌಡರಿಗೆ ಜೈ ಅಂತ ಅವರು ರಾಷ್ಟ್ರ ಬಹಳ ವಿಚಿತ್ರ ಯಾರು ಯಾವಾಗ ವಿರೋಧಿಗಳು ಯಾರು ಯಾವಾಗ ಸ್ನೇಹಿತರು ಯಾರಾಗ್ ಯಾವಾಗ ಲವ್ ಮಾಡ್ತಾರೆ ಯಾವಾಗ ಡಿವೋರ್ಸ್ ಕೊಡ್ತಾರೆ ಗೊತ್ತೇ ಆಗಲ್ಲ ಬಟ್ ನಾರಾಯಣಗೌಡ ಎಲ್ಲರನ್ನೂ ಸಹ ತನ್ನ ಬಲದಿಂದ ಎಲ್ಲಾ ಬಲವನ್ನ ಪ್ರಯೋಗಿಸಿ ಅವರ ತನ್ನತ್ತ ಸೆಳೆದು ರಾಜಕೀಯ ಮಾಡ್ತಾ ಇದಾರೆ ಮಂಜು ಕನ್ಫ್ಯೂಸ್ ಆಗವ್ರೆ ಏನ್ ಎಲ್ಲ ಒಂದ್ ಕಡೆ ಹೇಳ್ತಾರೆ ನಾರಾಯಣಗೌಡರು ಇಡೀ ಹಾಸ್ಯ ಎಲ್ಲ ಮಾರ್ಕೊಂಡ್ರು ಮಂಜು ಒಂದ್ ಚುನಾವಣೆ ಮಾಡೋಕ್ಕಾಗಲ್ಲ ನನ್ನ ಮುಂದೆ ಕಡೆ ಅಂತ ಗೌಡ್ರು ಹೇಳ್ತಾರೆ ಅಂತ ಮತ್ತೊಂದ್ ಕಡೆ ಕಾಂಗ್ರೆಸ್ ದೇವರಾಜ್ ಜೆ ಡಿ ಎಸ್ ಅಲ್ಲಿ ಸೋತಿದ್ರು ಅನುಕಂಪ ಇಲ್ಲೇನೋ ಆಗತ್ತೆ ಅಂತ ಹೌದು ಹಣ ಕಂಪಿಸಿದ್ರೆ ಮಾತ್ರ ಅನುಕಂಪಗಳು ಕೆಲಸ ಮಾಡಲ್ಲ ಕರೆಕ್ಟ್ ಅನ್ನೋ ಕತೆ ಒಂದ್ ಕಡೆ ಚಂದನ್ ಗೌಡ ಒಂದ್ ಕಡೆ ಮಂಜು ಒಂದ್ ಕಡೆ ದೇವರಾಜ್ ಒಂದ್ ಕಡೆ ಇನ್ನೊಂದಷ್ಟು ಜನ ಕ್ಯಾಂಡಿಡೇಟ್ಸ್ ಚತುಷ್ಕೋರ್ ಸ್ಪರ್ಧೆ ಪೇಟೆ ನಮ್ಮ ಹುಡುಗ ಅನ್ನೋದ್ಕಿಂತ ಕೆಆರ್ ಪೇಟೆ ಮನೆ ಮಗ ಅಷ್ಟೇ ಮಾಡಿ ಚಂದನ್ ಗೌಡ ಗೌಡ ಮಂಜು ಮತ್ತೆ ದೇವರಾಜ್ ನಡುವಿನ ಹಣ ಹಣಿ ನೋಡ್ಬೇಕು ನನ್ಗೂ ಬಹಳ ಕುತೂಹಲ ಇದೆ ಅಂತ ಶಿವು ನಿನ್ ಪಕ್ಷಪಾತಿ ಶಿವು ನೀನು ಚಂದನ್ ಪರ ಹೌದು ಚಂದನ್ ಪರ ತಪ್ಪೇನು ಬಡವ್ರ ಮಕ್ಕಳು ರಾಜಕೀಯ ಮಾಡ್ಬಾರ್ದು ಹೌದು ಕೋಟಿ ಘಟ್ಟ ದುಡ್ಡು ರಾಜಕಾರಣ ಮಾಡ್ಬೇಕಾ ಈ ಹಿಂದೆ ಸಿದ್ದರಾಮಯ್ಯ ಈ ಹಿಂದೆ ಡಿ ಕೆ ಶಿವಕುಮಾರ್ ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಈ ಹಿಂದೆ ಧರ್ಮ ಸಿಂಗ್ ಈ ಹಿಂದೆ ಮಹದೇವಪ್ಪ ಎಲ್ಲ ರಾಜಕಾರಣ ಮಾಡಿದ್ದೆ ಸ್ಟೂಡೆಂಟ್ ಲೀಡರ್ ಗಳಾಗಿ ಕೋಟಿ ಕೋಟಿ ದುಡ್ಡಿಟ್ಕೊಂಡು ಬಂದಲ್ಲ ಅವ್ರ ಅಪ್ತಿರ್ ಯಾರು ದೊಡ್ಡ ಮಟ್ಟಕ್ಕೆ ರಾಜಕಾರಣಿಗಳಾಗಿರ್ಲಿಲ್ಲ ಅವ್ರ ಅಪ್ತಿರ ಯಾರು ರಾಜಕಾರಣ ಹಿನ್ನೆಲೆ ಇರಲಿಲ್ಲ ಬಡವ್ರ ಮಕ್ಕಳು ಮಧ್ಯಮ ವರ್ಗದವರು ನಾಯಕತ್ವ ಗುಣ ಇರೋ ರಾಜಕೀಯಕ್ಕೆ ಬರ್ಬೇಕು ಆ ದಿಸೆಯಲ್ಲಿ ಚಂದನ್ ಗೌಡ ಸಪೋರ್ಟ್ ಮಾಡ್ತೀನಿ ಮಾಡ್ತಾ ಇದೀನಿ ಮಾಡೇ ಮಾಡ್ತೀನಿ ಚಂದನ್ ಗೆದ್ಬಿಟ್ಟು ತಲೆ ಕೆಡಿಸ್ಕೋಬೇಡಿ ಹೋರಾಟ ಮಾಡ್ತಾ ಇದ್ದೇನೆ ಸಾಧ್ಯವಾದ್ರೆ ಬೆಂಬಲಿಸಿ ಅಷ್ಟೇ ಅದನ್ನು ಮೀರಿ ಬೇರೆ ರೀತಿಯ ರಾಜಕಾರಣ ನಡೀತಾ ಇದೆ ಅದನ್ನ ಗೌಡ್ರು ಮಾಡ್ತಾರೆ ಮಂಜು ಮಾಡ್ತಾರೆ ದೇವರಾಜ್ ಮಾಡ್ತಾ ಇದ್ದಾರೆ ಫೈನ್ಲಿ ನಿಮ್ ಪ್ರಕಾರ ಆರ್ ಪೇಟೆ ಯಾರ ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಬೇರೆ ಕ್ಷೇತ್ರದವರು ಯಾರು ನೋಡ್ತಿದ್ರೆ ನಿಮ್ಮ ಕ್ಷೇತ್ರ ಯಾವುದು ಗೆಲ್ತಾರೆ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಿ ಬರ್ತಾರೆ ಆಗ್ತಾರೆ ಕಮೆಂಟ್ ಮಾಡಿ ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ಬೇಕು ಈ ಬಾರಿ ಕರ್ನಾಟಕದ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ನಿಮ್ಮ ಕ್ಷೇತ್ರದಲ್ಲಿ ವ್ಯಕ್ತಿಯನ್ನು ನೋಡಿ ಮತವನ್ನು ಹಾಕಿ ಯಾರು ಸಿಗಲಿಲ್ವಾ ಯಾರು ಸೇರಿಲ್ವಾ ಎಲ್ಲ ಕಳ್ರ ನೋಟ ಹಾಗೆ ನೋಟಾ ಆಪ್ಷನ್ ಇದೆ ಅಲ್ಲಿ ವೋಟ್ ಮಾಡಿ ಆದರೆ ವೋಟನ್ನು ಮಾಡಿ ಮತದಾನ ಮಾಡುವಂತ ಸಮಯ ಮತ ಮಾರಾಟ ಮಾಡೋ ಸಮಯ ಅಲ್ಲ ಇದು ಮತದಾನ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ